ಕೇಸ್ ದಾಖಲಾಗಿ ಒಂದಲ್ಲ ಎರಡಲ್ಲ ಏಳು ದಿನವಾದರೂ ಕೂಡ ಸ್ಯಾಂಟ್ರೋ ರವಿಯ ಸುಳಿವು ಸಿಗ್ತಾ ಇಲ್ಲ ಇನ್ನು ಅರೆಸ್ಟ್ ಆಗದ ಕಿಲಾಡಿ ಸ್ಯಾಂಟ್ರೋ ರವಿ ಸ್ಯಾಂಟ್ರೋ ರವಿ ತಲೆಮರೆಸಿಕೊಳ್ಳಲು ಸಹಾಯ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಮತ್ತು ಪ್ರಶ್ನೆ ಪಿಂಪ್ ಕಿಂಗ್ ಪಿನ್ ಅರೆಸ್ಟ್ ಯಾವಾಗ ಯಾರ ಶ್ರೀರಕ್ಷೆ ಆತನ ಮೇಲಿದೆ ರೇಪ್ ಕೇಸ್ ಇದೆ ದೌರ್ಜನ್ಯದ ಕೇಸ್ ಇದೆ ವರದಕ್ಷಿಣೆಯ ಕಿರುಕುಳದ ಕೇಸ್ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಆತ ಮಾತ್ರ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ವಕೀಲರಿಗೆ ಸಿಗುವಂತಹ ಸ್ಯಾಂಟ್ರೋ ರವಿ ಪೊಲೀಸರ ಕೈಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾನೆ ಸ್ಯಾಂಟ್ರೋ ರವಿ ಮಹಿಳೆಗೆ ಮತ್ತು ಬರೆಸುವಂತಹ ಔಷಧವನ್ನ ಬೆರೆಸಿರುವಂತಹ ಆರೋಪ ಕೂಡ ಆತನ ಮೇಲಿದೆ ಈಗಾಗಲೇ ಸ್ಯಾಂಟ್ರೋ ರವಿಯ ಪತ್ನಿಯೇ ದೂರನ್ನು ಕೊಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯ ಆಗಿದೆ ಈತ ಬೇರೆಯವರ ಜೊತೆಗೆ ಆ ವೇಶ್ಯವಾಟಿಕೆ ಮಾಡಲಿಕ್ಕೆ ಹೇಗೆಲ್ಲ ಪ್ರಚೋದನೆ ಕೊಡ್ತಾ ಇದ್ದ ಅನ್ನುವಂತಹ ವಿಚಾರಕ್ಕೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾಳೆ ಈ ಪ್ರಕರಣಗಳಾಗ್ತಾ ಇದ್ದು ಈ ವ್ಯಕ್ತಿಯ ಹೆಸರು ಸಂಚಲನ ಮೂಡಿಸ್ತಾ ಇದ್ದು ಒಂದು ವಾರ ಕಳೀತಾ ಬಂತು ಆದರೂ ಕೂಡ ಈ ಸ್ಯಾಂಟ್ರೋ ರವಿಯ ಈ ವೇಷ್ಯವಾಟಿಕೆಯ ಕಿಂಗ್ ಪೇನ್ ದಂಧೆಕೋರ ಸ್ಯಾಂಟ್ರೋ ರವಿಯ ಹೆಸರು ಮುನ್ನೆಲೆಗೆ ಬಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಪೊಲೀಸರ ಕೈಗೆ ಈತ ಸಿಗ್ತಾ ಇಲ್ಲ ಈತ ಸಿಗ್ತಾ ಇರುವಂತಹದ್ದು ಸಿಗದೇ ಇರುವಂತಹದ್ದು ಹಲವು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೆಪಿ ನಾಗರಾಜ್ ಈ ಸ್ಯಾಂಟ್ರೋ ರವಿ ಮೈಸೂರನ್ನ ತನ್ನ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದ ಅಲ್ಲಿಯೇ ತನ್ನ ಮಾಂಸ ದಂಧೆಯನ್ನ ಮೊದಲು ಆರಂಭಿಸಿದ್ದು ಈ ಸ್ಯಾಂಟ್ರೋ ರವಿ ವಕೀಲರ ಕೈಗೆ ಸಿಗ್ತಾನೆ ಆದರೆ ಪೊಲೀಸರ ಕೈಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಲೂ ಕೂಡ ಪ್ರೇಮ್ ಇವತ್ತಿಗೆ ಏಳು ದಿನ ಸ್ಯಾಂಟ್ರೋ ರವಿಯ ವಿರುದ್ಧ ಕೇಸು ದಾಖಲಾಗಿ ಆದರೆ ಇದುವರೆಗೂ ಕೂಡ ಪೊಲೀಸ್ನವರಿಗೆ ಸ್ಯಾಂಟ್ರೂ ರವಿ ಯಾವ ಸುಳಿವುಗಳು ಕೂಡ ಸಿಗೋದಿಲ್ಲ ಅಂದರೆ ಪೊಲೀಸ್ನವರೇ ಎಲ್ಲರನ್ನೂ ಕೂಡ ಯಾವಾರಿಸುವ ಮಟ್ಟಕ್ಕೆ ಶಾಂಟ್ರೂ ರವಿ ಬಂದಿದ್ದಾನಾ ಅಥವಾ ಉದ್ದೇಶಪೂರ್ವಕವಾಗಿ ಪೊಲೀಸ್ನವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಯಾಕೆ ಈ ಅನುಮಾನ ಕಾಡ್ತಾ ಇದೆ ಅಂದರೆ ಪ್ರೇಮ್ ಈ ಸ್ಯಾಂಟ್ರ್ ರವಿಗೆ ಇರುವಂಥ ಕಾಂಟ್ಯಾಕ್ಟ್ಸ್ ಏನಿದೆ ಅದು ಇತ್ತೀಚೆಗೆ ಏನೋ ಸ್ಯಾಂಟ್ರ್ ರವಿಯ ಮೊಬೈಲ್ನ ಸ್ಕ್ರೀನ್ಶಾಟ್ಗಳು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾವೆ ಅವುಗಳನ್ನು ಗಮನಿಸ್ತಾ ಇದ್ದರೆ ಈ ಸ್ಯಾಂಟ್ರ್ ರವಿಗೆ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಮತ್ತು ಹಿರಿಯ ರಾಜಕಾರಣಿಗಳು ಸಚಿವರು ಎಲ್ಲರ ಸಂಪರ್ಕ ಇರುವಂಥ ರೀತಿಯಾಗಿ ಕಾಣ್ತಾ ಇರುವಂಥದ್ದು ಈತನ ಮೊಬೈಲ್ನ ಸ್ಕ್ರೀನ್ಶಾಟ್ಗಳ ಮೂಲಕವಾಗಿ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ಯಾರದೋ ಪ್ರೆಷರ್ಗೋಸ್ಕರವಾಗಿ ಪೊಲೀಸರು ಈ ಕೇಸನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ ಅನ್ನುವ ಅನ್ನುವಂಥ ಅನುಮಾನಗಳು ಸಹಜವಾಗಿ ಕಾಡ್ತಾ ಇದ್ದಾವೆ ಯಾಕೆಂದ್ರೆ ಒಬ್ಬ ಏನು ಸ್ಯಾಂಟ್ರವಿ ಎನ್ನುವಂತ ಒಬ್ಬ ವ್ಯಕ್ತಿಯನ್ನ ಹಿಡಿದಕ್ಕೆ ಏಳು ದಿನಗಳು ಪೊಲೀಸ್ ಅವ್ರಿಗೆ ಬೇಕಾ ಮತ್ತು ಆತನ ಯಾವ ಸುಳಿವಳಿಗಳು ಕೂಡ ಇವತ್ತಿನವರೆಗೂ ಸಿಗೋದಿಲ್ಲ ಅನ್ನೋದಾದ್ರೆ ಸಹಜವಾಗಿನೇ ಪೊಲೀಸ್ ಅವರ ಕಾರ್ಯವೈಖರಿನ ಮೇಲೆ ಅನುಮಾನಗಳು ಮೂಡ್ತವೆ ಪ್ರೇಮ್ ಓಕೆ ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ